ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ನನಗೆ ಇಲ್ಲಿವರೆಗೂ ಒಂದು ಕ್ವೆಶ್ಚನ್ ಅಂತೂ ನನ್ನ ಕಿವಿಗೆ ಪದೇ ಪದೇ ಕೇಳ್ತಾನೆ ಇದೀನಿ ಅದಕ್ಕೆ ನಾನು ಮೆಸೇಜ್ ಅಲ್ಲೇನೇ ಅಲ್ಲೇನೇ ನೀವು ಕಮೆಂಟ್ ಮಾಡಿರೋ ಕೆಳಗಡೆ ಆನ್ಸರ್ ಮಾಡೋಣ ಅಂತ ಅನ್ಕೊಂತಾ ಇರ್ತೀನಿ ಆದರೆ ಒನ್ ವರ್ಡ್ ಆನ್ಸರು ಮತ್ತೆ ನಿಮಗೆ ಏನಾದರೂ ಕ್ವೆಶ್ಚನ್ ಬರ್ಬೋದು ಅಂತ ಹೇಳಿ ನಾನು ಹಾಗೇನೆ ಒಂದ್ಸಲ ವಿಡಿಯೋದಲ್ಲೇನೆ ಹೇಳ್ಬಿಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಇವಾಗ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನಿಸ್ತಾ ಇದೆ ಇನ್ನು ಜಾಸ್ತಿ ಅದನ್ನ ಓಕೆ ಇಗ್ನೋರ್ ಮಾಡ್ಕೊಂಡು ಫೈನ್ ಅಂತ ಇರೋದಕ್ಕಿಂತ ನಿಮ್ಮ ಜೊತೆ ಶೇರ್ ಮಾಡೋದು ಬೆಟರ್ ಅನಿಸ್ತು ನನಗೆ ಆ ಕ್ವೆಶ್ಚನ್ ಯಾವುದು ಅಂತಂದ್ರೆ ನಾವು ಏನಕ್ಕೆ ಇನ್ನು ಮಗು ಪ್ಲಾನಿಂಗ್ ಮಾಡಿಲ್ಲ ಮದುವೆ ಆಗಿ 3 ವರ್ಷ ಆದ್ರೂ ಯಾಕೆ ನಾವು ಇನ್ನು ಮಗು ಪ್ಲಾನಿಂಗ್ ಮಾಡೋದಕ್ಕೆ ಹೋಗಿಲ್ಲ ಎಷ್ಟು ಜನ ಕೇಳ್ತಾ ಇರ್ತೀರಾ ಅಂದ್ರೆ ನಾನು ಕಮೆಂಟ್ ಓದ್ತಾ ಇರ್ತೀನಿ ಎಷ್ಟು ಜನ ಮಗು ಏನ್ ಮಗು ಪ್ಲಾನಿಂಗ್ ಏನಕ್ಕೆ ಮಾಡಿಲ್ಲ ಹಾಗೆ ಮಗು ಮಾಡ್ಕೊಳ್ಳಿ ಮೇಡಂ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಬರ್ತಾರೆ ಅಂತೀರಾ ಹಾಗೆ ಮಗು ಮಾಡ್ಕೊಂಡ್ಬಿಡಿ ಪ್ರಿಯಾ ಅಂತ ಹಾಗೆ ಎಷ್ಟು ಜನ ನಾನು ಬೇರೆ ಮಕ್ಕಳ ಜೊತೆ ಆಟ ಆಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದರೆ ನಿಮಗೆ ಎಷ್ಟು ಜನಕ್ಕೆ ನನ್ನ ಮಗು ನೋಡಬೇಕು ಅಂತ ತುಂಬ ಜನ ಇಷ್ಟಪಡ್ತಿದ್ದೀರಾ ತುಂಬ ಜನ ಪ್ರೀತಿಯಿಂದನೇ ನನಗೆ ಒಂಥರ ಎಷ್ಟು ಜನ ನನಗೆ ಅಕ್ಕ ಅಂತೀರಾ ಎಷ್ಟು ಜನ ನನಗೆ ಫ್ರೆಂಡ್ ಥರ ಟ್ರೀಟ್ ಮಾಡ್ತೀರಾ ಅದೇ ರೀತಿನೇ ನೀವು ನನಗೆಲ್ಲರೂ ಕೇಳ್ತಾ ಇರ್ತೀರಾ ನನಗೆ ಖುಷಿಯಾಗುತ್ತೆ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ನನ್ನ ಒಪಿನಿಯನ್ನ ನಾನು ಮದುವೆ ಆಗಿ 3 ವರ್ಷ ಆಯಿತು ಹಾಗೆ ಕೆಲವೊಬ್ಬರಿಗೆ ನನ್ನ ಏಜ್ ಎಷ್ಟು ಅಂತ ಕೂಡ ಕ್ವೆಶನ್ ಇದೆ ನನ್ನ ವಯಸ್ ಬಂದು ಇವಾಗ 26 ವರ್ಷ ನನಗೆ ನಾನು ಮದುವೆ ಆಗಿದ್ದು 22 ವರ್ಷ ತುಂಬಿ 22 ವರ್ಷಕ್ಕೆ ನಾನು ಮದುವೆ ಆಗಿದ್ದು ಅಂದರೆ ಈಗಿನ ಜನರೇಷನಲ್ಲಿ ಮೈಟ್ ಬಿ ಬೇಗ ಅಂತಲೂ ಹೇಳ್ಬೋದು ಇಲ್ಲ ಅಂತಂದರೆ ರೈಟ್ ಏಜಲ್ಲಿ ಮದುವೆ ಆದೆ ಅಂತ ಕೂಡ ಹೇಳ್ಬೋದು ನನ್ನ ಪ್ರಕಾರ ಚಂದು ಅಂತ ಹುಡುಗ ಸಿಕ್ಕಿದ್ರೆ ನಾನು ಮಿಸ್ ಮಾಡ್ಕೊಂಡೇ ಇರೋದ್ರ ಬದಲು 22 ವರ್ಷ ಕರೆಕ್ಟ್ ಏಜಿಂಗ್ ಮದುವೆ ಆಗೋದು ಒಳ್ಳೇದು ಅನಿಸುತ್ತೆ ನಾನು ಮದುವೆ ಆಗಿದ್ದೆ ಸ್ವಲ್ಪ ಯಂಗ್ ಏಜ್ ಅಂತ ನನಗೆ ಅನ್ನಿಸ್ತು ಹಾಗೆ ಇನ್ನೊಂದು ಇವಾಗ್ಲೂ ನಿಮ್ಮ ಥರನೇ ಮನೆಯಲ್ಲಿ ಕೂಡ ಎಲ್ಲರೂ ಕೇಳ್ತಾ ಇರ್ತಾರೆ ನಮಗೆ ಯಾವಾಗ ಚೋಟ ಚಂದ್ರು ಬರ್ತಾರೆ ಅಥವಾ ಯಾವಾಗ ಚೋಟಿ ಪ್ರಿಯಾ ಬರ್ತಾರೆ ಅಂತ ಫ್ರೆಂಡ್ಸ್ ಗ್ರೂಪಲ್ಲಿ ಎಲ್ಲರೂ ಕೇಳ್ತಾ ಇರ್ತಾರೆ ಒಂಥರ ಅದು ನೆನೆಸ್ಕೊಂಡ್ರೆ ತುಂಬಾ ಖುಷಿ ಅನಿಸುತ್ತೆ ಇಟ್ಸ್ ಎ ಗಾಡ್ ಗಿಫ್ಟ್ ಆ್ಯಕ್ಚುಲಿ ಮಗುಗೆ ಜನ್ಮ ನೀಡೋದೇ ಒಂದು ತುಂಬಾ ಒಂದು ಮೋಸ್ಟ್ ಸ್ಪಿರಿಷಿಯಸ್ ಥಿಂಗ್ ನಮ್ಮ ಲೈಫಲ್ಲಿ ಎಕ್ಸ್ಪೆಷಲಿ ನಮ್ಮ ಹುಡುಗಿಯರ್ ಲೈಫಲ್ಲಿ ನನಗೆ ತುಂಬಾ ಖುಷಿ ಅನಿಸುತ್ತೆ ಕೇಳಿದಾಗೆಲ್ಲ ಬಟ್ ಆದರೆ ನಾವಿನ್ನೂ ಏನಕ್ಕೆ ಪ್ಲಾನ್ ಮಾಡಿಲ್ಲ ಅಂತ ಹೇಳಬೇಕು ಅಂದರೆ ನನಗೆ ಇವಾಗ 26 ವರ್ಷ ಆಗಿದೆ ನಾನು ಮದುವೆ ಆಗಿದ್ದು ನಾನು ಹೇಳ್ದಂಗೆ ಹೆಂಗೆ ಏಜಲ್ಲಿ ಇನ್ನೊಂದು ನಾನು ನನ್ನ ಪ್ರಕಾರ ಇದು ನನಗೆ ಅಂತಲ್ಲ ಎಲ್ಲ ನಾರ್ಮಲಾಗಿ ಎಲ್ಲರಿಗೂ ಅಪ್ಲೈ ಆಗ್ಬೋದು ಅನಿಸುತ್ತೆ ನಾನು ನನ್ನ ಕಡೆಯಿಂದನೂ ಕೆಲವೊಂದು ಟಿಪ್ಸ್ ಹೇಳಬೇಕು ಅಂತಂದರೆ ನಾವು ಮದುವೆ ಆಗ್ತೀವಿ ಅಂದರೆ ಮದುವೆ ಆದ ತಕ್ಷಣವೇ ಮಗುಗೆ ಜಂಪ್ ಆಗೋದು ನನ್ನ ಪ್ರಕಾರ ವಿಚ್ ಇಸ್ ಅಷ್ಟು ಕರೆಕ್ಟ್ ಅಲ್ಲ ಅನಿಸುತ್ತೆ ಯಾಕೆಂದರೆ ಇವಾಗಿನ ಜನ್ರೇಷನ್ನು ಸ್ವಲ್ಪ ಚೇಂಜ್ ಆಗಿದೆ ಹಾಗೆ ಲೈಫ್ ಸ್ಟೈಲ್ ಕೂಡ ಚೇಂಜ್ ಆಗಿದೆ ಮಗು ಅನ್ನೋದು ಒಂದು ದೊಡ್ಡ ಕಮಿಟ್ಮೆಂಟ್ ಆಗುತ್ತೆ ನಮಗೆ ಸೊ ಅಂದರೆ ಅಷ್ಟೇ ಲವ್ ಕೊಡಬೇಕಾಗುತ್ತೆ ಮಗುಗೆ ಅಷ್ಟೇ ಕೇರ್ ಮಾಡಬೇಕಾಗುತ್ತೆ ನಾವು ಸುಮ್ಮನೆ ಮಗು ಮಾಡ್ಕೋಬೇಕು ಮದುವೆ ಆದ ತಕ್ಷಣ ಅಂತ ಮಾಡ್ಕೊಂಡ್ಬಿಟ್ಟು ಅದು ಮ್ಯಾನೇಜ್ ಮಾಡೋದಕ್ಕಾಗದೆ ನಾವು ಒಂಥರ ಅದನ್ನು ಒಂಥರ ಭಾರ ಅನ್ನೋ ಥರ ತೊಗೋಬಾರ್ದು ಒಂಥರ ಎಂಜಾಯ್ಮೆಂಟ್ ಥರ ಒಂಥರ ಪ್ರೀತಿ ಥರ ತೊಗೊಂಡು ನಾವು ಆ ಮಗುನ ಬೆಳೆಸ್ಬೇಕು ಅಂತ ನನಗೆ ಅನಿಸುತ್ತೆ ನನಗೆ ತುಂಬಾ ಖುಷಿ ಆಗುತ್ತೆ ಪರ್ಸ್ನಲಿ ನನಗೆ ಮಕ್ಕಳು ಅಂದ್ರೆ ತುಂಬಾ ಇಷ್ಟ ನನಗೆ ಸೊ ತುಂಬ ಚೆನ್ನಾಗಿ ನನ್ನ ಜೊತೆ ಅಡ್ಜಸ್ಟ್ ಆಗ್ತಾರೆ ಯಾವುದೇ ಮಗು ಆದ್ರೂ ನನ್ನನ್ನು ತುಂಬಾ ಇಷ್ಟಪಟ್ಟು ನನ್ನ ಜೊತೆ ತುಂಬಾ ಪ್ರೀತಿ ತೋರಿಸುತ್ತೆ ನನಗೆ ಅದು ಸಖತ್ ಇಷ್ಟ ಆಗುತ್ತೆ ಆಬ್ವಿಯಸ್ಲಿ ನನ್ನ ಮಗು ನೋಡಬೇಕು ಅಂತ ನನಗೂ ತುಂಬಾ ಇಷ್ಟ ಇದೆ ಅದು ಅದು ಅದಕ್ಕೂ ಕೂಡ ನಾವು ರಶ್ ಮಾಡದೆ ಒಂದು ನಾವು ಒಂದು ಪರ್ಟಿಕ್ಯುಲರ್ ಮೈಂಡ್ ಸೆಟಪ್ ಮಾಡಿಕೊಂಡು ಆಮೇಲೆ ಮೂವ್ ಆಗೋದು ಒಳ್ಳೇದು ಅಂತ ನಾನು ಮದುವೆ ಆಗಿದ್ದು ಸ್ವಲ್ಪ ಬೇಗ ಅಂತ ನಂಗೆ ಅನ್ನಿಸ್ತಾ ಇತ್ತು ಇನ್ನೊಂದು ಹೇಗಾಗುತ್ತೆ ಅಂತಂದರೆ ನಾವು ಫುಲ್ ಹುಟ್ಟಿದಾಗ್ಲಿಂದ ಅಗೇನ್ ಕಾಲೇಜ್ವರೆಗೂ ಒಂಥರ ನಮ್ಮ ಮೇಲೆ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಯಾವ ಥರ ಅಂದರೆ ನಾವು ಚೆನ್ನಾಗಿ ಓದಬೇಕು ಒಂದು ಜಾಬಲ್ಲಿ ಸೆಟಲ್ ಆಗಬೇಕು ಅನ್ನೋದು ಒಂದು ಸ್ಟೇಜಿಗೆ ಬಂದಿರುತ್ತೆ ಜಾಬಲ್ಲಿ ಸೆಟಲ್ ಆದ್ವಿ ಸ್ವಲ್ಪ ಎಂಜಾಯ್ ಮಾಡೋಣ ಅಂದರೆ ಆಲ್ರೆಡಿ ಮನೆಯಲ್ಲಿ ಗಂಡು ಹುಡ್ಕೋದಕ್ಕೆ ಶುರು ಮಾಡ್ತಾರೆ ಒಂದೊಳ್ಳೆ ಫ್ಯಾಮಿಲಿ ಒಂದೊಳ್ಳೆ ಹುಡುಗ ಸಿಗಲಿ ಅಂತ ಅದ್ರ ಕಡೆ ಟೆನ್ಷನ್ ಆಗ್ತಾ ಇರುತ್ತೆ ನಮಗೆ ನಾನು ಅಂದ್ಕೊಂಡಿರೋದು ಹಾಗೆ ಚಂದು ಅಂದ್ಕೊಂಡಿರೋದು ಇಬ್ಬರು ಅಭಿಪ್ರಾಯನೂ ಒಂದೇ ಇದೆ ಅದಕ್ಕೋಸ್ಕರ ನಾನು ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ ನಾವಿಬ್ರು ಯಾವ ರೀತಿ ಅಂದ್ಕೊಂಡ್ವಿ ಅಂದರೆ ಮದುವೆ ಆದ ತಕ್ಷಣ ಮಗುದಕ್ಕೆ ನಾವು ಏನು ಆ ಥರ ಪ್ಲ್ಯಾನ್ ಮಾಡೋದಕ್ಕೆ ಹೋಗಿರಲಿಲ್ಲ ಮೊದಲಿಗೆ ನಾವು ನಮ್ಮಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಬರಬೇಕಿತ್ತು ಚೆನ್ನಾಗಿ ನಾವಿಬ್ರು ಜೊತೆಗೆ ಜೀವನ ಮಾಡಬೇಕು ಹಾಗೆ ನಾವು ಮದುವೆ ಆಗಿದ್ದೀವಿ
ನಮ್ ಜೀವನ ಕೂಡ ನಾವು ನಮಗೋಸ್ಕರ ಅಂತಾನೆ ಸ್ವಲ್ಪ ಟೈಮ್ ನ ಡೆಡಿಕೇಟ್ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ನಮ್ ಮದುವೆ ಆದ ತಕ್ಷಣ ಮಗು ಮಾಡ್ಕೊಂಡ ತಕ್ಷಣ ಮಗು ಟೇಕ್ ಕೇರ್ ಮಾಡ್ಕೊಂಡು ಮಗು ಬೆಳೆಸೋದ್ರಲ್ಲೇನೆ ನಮ್ದು ಎಷ್ಟೊಂದು ಲೈಫ್ ಹೋಗ್ತಾ ಇರುತ್ತೆ. ಅದಕ್ಕಿಂತ ಮುಂಚೆ ನಾವು ಸ್ವಲ್ಪ ಆ ಲೈಫ್ಗೆ ಜಂಪ್ ಇನ್ ಆಗೋಕ್ಕಿಂತ ಮುಂಚೆ ನಾವು ನಮ್ಮಿಬ್ರು ಅಂಡರ್ಸ್ಟ್ಯಾಂಡಿಂಗು ನಮ್ಮಿಬ್ರು ಏನು ಸ್ವಲ್ಪ ಡ್ರೀಮ್ಸ್ ಇರುತ್ತೆ. ನಮಗೆ ಇಬ್ಬರಿಗೂ ತುಂಬಾ ಟ್ರಾವೆಲ್ ಮಾಡೋದಕ್ಕೆ ಇಷ್ಟ. ಆದಷ್ಟು ಎಷ್ಟೊಂದು ಸುತ್ತಾಡಿದೀವಿ ನಾವು ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಆಮೇಲೆ ಒಂದು ನೆಕ್ಸ್ಟ್ ಈ ಬಿಗ್ ಕಮಿಟ್ಮೆಂಟ್ಗೆ ಜಾಯಿನ್ ಆಗೋಣ ಅಂತ. ನಮ್ಮಿಬ್ರಿಗೂ ಮಕ್ಕಳು ಅಂದರೆ ತುಂಬಾ ಇಷ್ಟ. ಚಂದುಗಂತೂ ಸಖತ್ ಇಷ್ಟ. ಅವ್ರು ತುಂಬ ಚೆನ್ನಾಗಿ ಆಟ ಆಡಿಸ್ತಾರೆ ಮಕ್ಕಳನ್ನ. ನನ್ನ ಫ್ರೆಂಡ್ಸ್ ಮಕ್ಕಳೆಲ್ಲರೂ ತುಂಬಾ ಇಷ್ಟಪಡ್ತಾರೆ ನಮ್ಮನ್ನು. ನನಗೆ ಅದು ತುಂಬಾ ಖುಷಿ ಆಗ್ತಾ ಇರುತ್ತೆ. ನಾನು ಯಾವಾಗಲೂ ಅಷ್ಟೇ ಅಂದರೆ ಬೇರೆ ಮಕ್ಕಳ ಜೊತೆ ಆಟ ಆಡಬೇಕಾದ್ರೆ ಅಥವಾ ನನ್ನ ಫ್ರೆಂಡ್ಸ್ ಮಕ್ಕಳ ಜೊತೆ ಎಲ್ಲ ಆಟ ಆಡಬೇಕಾದ್ರೆ ಆಯಿತು, ನಾನು ನನ್ನ ಮನಸ್ಸಿಂದನೇ ನಾನು ತುಂಬಾ ಪ್ರೀತಿ ಕೊಟ್ಬಿಟ್ಟೇನೆ. ಅಷ್ಟು ನನಗೊಂಥರ ಅದು ಬಾಂಡಿಂಗ್ ಬಂದ್ಬಿಡುತ್ತೆ ಮಕ್ಕಳ ಜೊತೆ. ಆ ಥರ ನಾನು ಯಾವತ್ತೂ ನನಗೂ ಒಂದು ಮಗು ಬೇಕು ನನ್ನ ಮಗು ಅಂತ ಆ ಥರ ನಂಗೆ ಜಾಸ್ತಿ ಅನಿಸ್ತಾ ಇರಲ್ಲ. ಅಂದರೆ ನಾನು ಒಂಥರ ತುಂಬಾ ಪ್ರೀತಿಯಿಂದನೇ ಆಟ ಆಡ್ತಾ ಇರ್ತೀನಿ ಮಕ್ಕಳ ಜೊತೆ. ಅದು ಒಂದು ರೀಸನ್ ಅನಿಸುತ್ತೆ ನನಗೆ ಇನ್ನೂ ಅಷ್ಟು ಸ್ಟ್ರಾಂಗ್ ಆಗಿ ಮೈಂಡ್ ಫಿಕ್ಸ್ ಆಗೋಕ್ಕೆ ಹೋಗಿಲ್ಲ ಅನಿಸುತ್ತೆ. ಮಕ್ಕಳು ಪ್ರೀತಿ ಕೊಡೋದನ್ನೇ ತಗೊಂಡು ಸುಮ್ಮನೆ ಇದ್ದೀನಿ ಅನಿಸುತ್ತೆ. ಮದುವೆ ಮಾಡ್ಕೊಳೋದು ಹಾಗೆ ಮಗು ಮಾಡ್ಕೊಳೋದು ಇದೆರಡೂ ವಿಷಯನೂ ನಮ್ಮ ಹೆಣ್ಮಕ್ಳ ಜೀವನದಲ್ಲಿ ಒಂದು ಅತಿ ಮುಖ್ಯವಾದಂಥದ್ದು. ಸೊ ಹಾಗಾಗಿ ಇವಾಗ ನಾನು ಮದುವೆ ಆಗಬೇಕಾದ್ರೆ ನಾನು ಇವಾಗ ರೈಟ್ ಹುಡುಗನ್ನ ಸೆಲೆಕ್ಟ್ ಮಾಡಿಕೊಂಡು ಆ ಥರ ಅವೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇರೋ ಥರ ಒಂದು ಮದುವೆ ಆಗಿದ್ದೀನಿ. ಇವಾಗ ಮಗು ಮಾಡ್ಕೋಬೇಕು ಅಂತಂದ್ರೂ ಅಷ್ಟೇ ನಾನು ಅದಕ್ಕೆ ಕರೆಕ್ಟಾಗಿ ನನ್ನ ಮೈಂಡ್ನ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ನಾನು ಸ್ವಲ್ಪ ಸ್ಟ್ರಾಂಗ್ ಆಗಬೇಕಾಗುತ್ತೆ. ನಾನು ಫಿಸಿಕಲಿನೂ ಮೆಂಟಲಿನೂ ಸ್ಟ್ರಾಂಗ್ ಆಗಿಬಿಟ್ಟು ನಾನು ಆ ಸ್ಟೆಪ್ಗೆ ಹೋಗಬೇಕಾಗುತ್ತೆ. ಮನೇಲೆಲ್ಲ ಫೋರ್ಸ್ ಮಾಡ್ತಾರೆ, ರಿಲೇಷನ್ಸಲ್ಲೆಲ್ಲ ಕೇಳ್ತಿರ್ತಾರೆ ನಾವು ಮಾಡ್ಕೊಂಬಿಡ್ಬೇಕು ಮಗು ಅನ್ನೋದಕ್ಕಿಂತ ಮೊದಲು ನೀವು ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್ ಆಗಿ ಹಾಗೆ ನಿಮಗೆ ಒಂದು ಮಗುನ ತುಂಬ ಒಂದು ಒಳ್ಳೆ ಜೀವನ ರೂಪಿಸ್ತೀರಾ ಮಗುದು ಅಂತ ಕಾನ್ಫಿಡೆಂಟ್ ಬಂದರೆ ಆ ಕಾನ್ಫಿಡೆಂಟಿಂದ ನೀವು ನೋಡ್ಕೊತೀರಾ ಅಂತಂದರೆ ನೀವು ಮಗು ಮಾಡ್ಕೊಳೋದಕ್ಕೆ ಮೂವ್ ಆಗಿ. ನಾನು ಕೂಡ ಅದೇ ಮೈಂಡಲ್ಲೇ ಇದ್ದೀನಿ. ಇನ್ನೂ ಸ್ವಲ್ಪ ಇನ್ನೊಂದು 3 ವರ್ಷ ಇವಾಗ ನಾವು ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾಯ್ತು. ಇವಾಗ ಚೆನ್ನಾಗಿ ಸೆಟಲ್ ಆಗಿದ್ದೀವಿ, ಸ್ವಲ್ಪ ಎಲ್ಲ ಕಡೆಯೂ ಸುತ್ತಾಡ್ಕೊಂಡು ಟ್ರಾವೆಲ್ ಮಾಡೋಣ ಅಂತ ಇದ್ದೀವಿ. ಇನ್ನೊಂದು ಸ್ವಲ್ಪ ದಿನದಲ್ಲಿ ನಾವು ಕೂಡ ಮಗು ಪ್ಲಾನ್ ಮಾಡ್ಕೋಬೇಕು, ಮಾಡ್ಕೊಳ್ಳೇಬೇಕಾಗುತ್ತೆ. ಯಾಕೆಂದರೆ ನಮಗೇ ಬೋರ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಮದುವೆ ಆದಮೇಲೆ ಅಟ್ಲೀಸ್ಟ್ ಒಂದು 3 ವರ್ಷದಿಂದ ಒಂದು 5 ವರ್ಷ ಎಂಜಾಯ್ ಮಾಡಬೇಕನ್ಸುತ್ತೆ ಗಂಡ ಹೆಂಡತಿ. ನಾವು ಕೂಡ ಒಂದು ಸ್ವಲ್ಪ ನಮಗೆ ಟೈಮ್ ಇಟ್ಕೊಂಡಂಗಿರುತ್ತೆ. ಅದಾದಮೇಲೆ ನಾವು ಮಗು ವಿಷಯಕ್ಕೆ ಜಂಪ್ ಆಗೋದು ಒಳ್ಳೆಯದು. ಹಾಗೆ ನಾನು ಕೂಡ ಆ ಟೈಮಲ್ಲಿ ತುಂಬಾ ಒಂದು ಸ್ಟ್ರಾಂಗ್ ಮೈಂಡ್ ಆಗಿ ಮೂವ್ ಆಗಬೇಕಾಗುತ್ತೆ. ಕೆಲವೊಂದ್ಸಲ ನನ್ನ ಕಮೆಂಟ್ ಓದ್ಬೇಕಾದ್ರೆ ನಗು ಬರ್ತಾ ಇರುತ್ತೆ, ಮಗು ಮಾಡ್ಕೊಳ್ಳಿ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದೀರಾ. ಅದು ಕರೆಕ್ಟ್ ಅನಿಸುತ್ತೆ. ಯಾಕೆಂದರೆ ಮಕ್ಕಳಿದ್ರೆ ಬೇಗನೆ ಒಂಥರ ಅಟ್ಯಾಚ್ಮೆಂಟ್ ಬೆಳೆಯುತ್ತೆ ಆ ಚಾನಲ್ಗೆ. ಅದು ಕೂಡ ಒಂದು ರೀಸನ್ ಇರುತ್ತೆ. ನಾನೇ ಇನ್ನೂ ಆಟ ಆಡ್ಕೊಂಡು ಓಡಾಡ್ಕೊಂಡಿದ್ದೀನಿ. ಇಷ್ಟು ಬೇಗ ಮಾಡಿಕೊಂಡು ನನಗೆ ಬ್ಯಾಲೆನ್ಸ್ ಮಾಡಿದೆ, ತುಂಬ ಸ್ಟ್ರಗಲ್ ಮಾಡೋದಕ್ಕೆ ಆಗಲ್ಲ. ಸೊ ಟು ಬಿ ಆನೆಸ್ಟ್, ಇತ್ತೀಚೆಗೆ ನನಗೆ ಮದುವೆ ಆಗಿ 3 ವರ್ಷ ಆದಮೇಲೆ ನನಗೆ ಸ್ವಲ್ಪ ಒಂದು ಸ್ಟ್ರಾಂಗ್ ಮೈಂಡ್ ಬರೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ನನಗೇನೆ ಒಂದು ಫೀಲಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಆ ಫೀಲಿಂಗ್ ಸ್ಟಾರ್ಟ್ ಆಗಿ ಅದು ಯಾವ ರೀತಿ ನಾನು ಮದುವೆ ಆಗಬೇಕು ಅಂತ 100% ಡಿಸೈಡ್ ಅನ್ನು. ಸೊ ಅದೇ ರೀತಿ ಇದು ಕೂಡ ಒಂದು ಮೈಂಡಲ್ಲಿ ಬಂದರೆ ಖಂಡಿತ ಆ ಸ್ಟೇಜಿಗೆ ನಾನು ರೀಚ್ ಆಗ್ತೀನಿ. ಆದರೆ ನಿಮ್ಮೆಲ್ಲರ ಜೊತೆನೂ ನಾನು ಶೇರ್ ಮಾಡ್ತೀನಿ, ನಿಮ್ಮೆಲ್ಲರಿಗೂ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಇವತ್ತು ನಾನು ನಿಮಗೆ ಪ್ಯಾನ್ಕೇಕ್ ರೆಸಿಪಿನ ತೋರಿಸ್ಕೊಡ್ತೀನಿ. ಇಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅದನ್ನು ತಿಂತಾ ಇರ್ತಾರೆ. ತುಂಬಾ ರುಚಿಯಾಗಿರುತ್ತೆ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಅದು ತುಂಬ ಜಾಸ್ತಿ ತಿನ್ನೋದಕ್ಕಾಗಲ್ಲ, ನನಗೆ 1-2 ತಿಂದರೆ ಫುಲ್ ಸುಸ್ತಾಗ್ಬಿಡುತ್ತೆ. ತುಂಬಾ ರುಚಿಯಾಗಿರುತ್ತೆ. ನಾನು ವಿತೌಟ್ ಎಗ್ ಹಾಕ್ಬಿಟ್ಟು ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಬನ್ನಿ, ತಡ ಬಾಳೋದು ಬೇಡ, ನೀವು ಕೂಡ ನನ್ನ ಜೊತೆ ಕುಕ್ ಮಾಡಿ. ಲೆಟ್ಸ್ ಗೋ. ಬನ್ನಿ, ಇವಾಗ ಪ್ಯಾನ್ಕೇಕ್ ಯಾವ ರೀತಿ ಮಾಡೋದು ಹಾಗೆ ಏನೆಲ್ಲ ಬೇಕಾಗುತ್ತೆ ಅಂತ ಹೇಳ್ತೀನಿ. ಸೊ ತುಂಬಾ ಈಸಿ ಮಾಡೋದು. ಮೊದಲಿಗೆ ನಾನು ಒಂದು ಎಂಪ್ಟಿ ಬೌಲ್ ತೊಗೊಂಡಿದ್ದೀನಿ, ಅದಕ್ಕೆ 1 ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿಲಿ ಬೇಕೋ ನೋಡಿ ನೀವು ಹಿಟ್ಟನ್ನು ಹಾಕ್ಕೋಬೋದು. ನಾನಿಲ್ಲಿ 2 ಟೇಬಲ್ಸ್ಪೂನಷ್ಟು ಬೆಣ್ಣೆ ಹಾಗೆ ಒಂದು 1/2 ಟೇಬಲ್ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕ್ತಾ ಇದ್ದೀನಿ. ಅದಾದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ನೆಕ್ಸ್ಟು ಸ್ವಲ್ಪ ಅಡುಗೆ ಸೋಡನ ಹಾಕ್ತಾ ಇದ್ದೀನಿ. ಇದೆಲ್ಲ ಹಾಕಿದ ನಂತರ ನಾವು ಸ್ವಲ್ಪ ಬಿಸಿ ಮಾಡ್ಕೊಂಡಿರೋವಂಥ ಹಾಲನ್ನು ಹಾಕೋಣ. ಇದು 1/4 ಕಪ್ಪಷ್ಟು ಹಾಕ್ತಾ ಇದ್ದೀನಿ. ಸೊ ಎಲ್ಲ ಆ್ಯಡ್ ಮಾಡಿದ ನಂತರ ನಾವು ಹಾಗೆಯೇ ಒಂದು ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಪ್ಯಾನ್ಕೇಕ್ ತುಂಬಾ ಫ್ಲಫಿ ಆಗಬೇಕು ಅಂತ ಅಂದರೆ, ನೀವು ಮೊಟ್ಟೆ ತಿಂತೀರಾ ಅಂದರೆ 1 ಮೊಟ್ಟೆನ ಹಾಕಿ, ಇನ್ನೂ ರುಚಿಯಾಗಿ ಬರುತ್ತೆ, ಇನ್ನೂ ಫ್ಲಫಿಯಾಗಿ ಬರುತ್ತೆ ಪ್ಯಾನ್ಕೇಕ್. ಸೊ ಇದನ್ನು ಹಾಕಿದ ನಂತರ ನಾನು ಸಕ್ಕರೆನ ಹಾಕ್ತಾ ಇದ್ದೀನಿ. ನಾನಿಲ್ಲಿ 2
ಒಂದೆರಡು ಚಮಚದಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ. ಅದನ್ನು ನಾನು ಒಂದು ಸಲ ಹಾಕಿ ಆಮೇಲೆ ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಆಮೇಲೆ ಇನ್ನೊಂದು ಸ್ಪೂನ್ ಸಕ್ಕರೆನ ಹಾಕ್ಕೊಂಡು ಮಿಕ್ಸ್ ಕೊಟ್ಕೊತೀನಿ. ಸೊ ಇದಾದ ನಂತರ ನಾವು ಇದನ್ನು ಒಂದು ಇಡ್ಲಿ ಬ್ಯಾಟರ್ ಥಿಕ್ನೆಸ್ ಬರೋ ಅಷ್ಟು ನಾವು ಇದನ್ನು ಕಲಸ್ಕೋಬೇಕಾಗುತ್ತೆ. ತುಂಬಾ ತೆಳ್ಳಗೆ ಮಾಡ್ಕೋಬಾರ್ದು ಹಿಟ್ಟನ್ನು. ಸೊ ಅದಕ್ಕೆ ನಾನಿಲ್ಲಿ 2 ಕಪ್ಪಷ್ಟು ನೀರನ್ನ ಹಾಕ್ತಾ ಇದ್ದೀನಿ. 1 ಕಪ್ಪಷ್ಟು ಮೈದಾ ಹಿಟ್ಟಿಗೆ ನಾನು 2 ಕಪ್ಪಷ್ಟು ನೀರನ್ನ ಹಾಕಿ ಕಲಸ್ಕೊತಾ ಇದ್ದೀನಿ. ನಾವು ಕಲಸ್ಬೇಕಾದ್ರೂ ಅಷ್ಟೇ ಯಾವುದೇ ಥರ ಹಿಟ್ಟಲ್ಲಿ ಗಂಟಾಗಿ ಏನೂ ಸಿಗಬಾರ್ದು. ನೀಟಾಗಿ ತುಂಬಾ ಟ್ರಾನ್ಸ್ಪರೆಂಟಾಗಿ ಇಡ್ಲಿ ಬ್ಯಾಟರ್ ಎಲ್ಲ ಯಾವ ರೀತಿ ಇರುತ್ತೋ ಅದೇ ರೀತಿಯೇ ಇರಬೇಕಾಗುತ್ತೆ. ನಾನು ಕೈಯಲ್ಲಿ ಕಲಸ್ಕೊತಾ ಹೋದರೆ ಇದು ತುಂಬ ಹೊತ್ತು ಟೈಮ್ ತಗೊಳುತ್ತೆ. ಹಾಗಾಗಿ ನನ್ನ ಹತ್ರ ಹ್ಯಾಂಡ್ ಮಿಕ್ಸರ್ ಇದೆ, ಅದನ್ನು ಯೂಸ್ ಮಾಡಿ ತುಂಬ ಬೇಗನೆ ಕಲಸ್ಕೊತೀನಿ. ನಿಮ್ಮ ಹತ್ರ ಹ್ಯಾಂಡ್ ಮಿಕ್ಸರ್ ಇಲ್ಲ ಅಂತಂದರೆ ನೀವು ಹಾಗೆಯೇ ಕೈಯಲ್ಲಿ ಕಲಸ್ಕೋಬೋದು, ತುಂಬಾ ಈಸಿ ಕೂಡ ಮಾಡ್ಕೊಳೋದು. ಬನ್ನಿ, ಇವಾಗ ಬ್ಯಾಟರ್ ರೆಡಿ ಇದೆ, ಪ್ಯಾನ್ಕೇಕ್ ಬ್ಯಾಟರ್. ಇಷ್ಟೇ ನೋಡಿ, ತುಂಬಾ ಈಸಿ. ನಿಮಗೆ ಬೇಕಿದ್ರೆ ಇದಕ್ಕೆ ವೆನಿಲಾ ಪ್ಯೂರ್ ಎಕ್ಸ್ಟ್ರಾಕ್ಟ್ ಕೂಡ ಆ್ಯಡ್ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ನಾನು ಇವತ್ತು ಆ್ಯಡ್ ಮಾಡೋಕ್ಕೆ ಹೋಗಿಲ್ಲ. ಸೊ ಇವಾಗ ನೆಕ್ಸ್ಟು ನಾನು ತವನ ಹೀಟ್ ಮಾಡೋದಕ್ಕೆ ಇಟ್ಟಿದೆ, ಅದು ಇವಾಗ ಬಿಸಿಯಾಗಿದೆ. ಬನ್ನಿ, ನಾನು ಇವಾಗ ಬ್ಯಾಟರ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನಾವು ಇದನ್ನ ಬ್ಯಾಟರ್ ಹಾಕ್ಬೇಕಾದ್ರೂ ಅಷ್ಟೇ, ಇದು ಮೈದಾ ಆಗಿರೋದ್ರಿಂದ ತುಂಬ ಬೇಗನೆ ಬಿಡುತ್ತೆ. ಆ್ಯಂಡ್ ಆಲ್ಸೋ ಇದು ದಪ್ಪನೇ ಇರಬೇಕಾಗುತ್ತೆ. ಪ್ಯಾನ್ಕೇಕ್ ತುಂಬ ತೆಳ್ಳಗೆ ಹರಡೋದಕ್ಕೆ ಹೋಗಬೇಡಿ. ಸೊ ಇದು ಬಿಟ್ಟ ನಂತರ ಒಂದು 4-5 ಸೆಕೆಂಡ್ ಒಳಗೇ ಅದು ಆದಷ್ಟು ಬೇಗನೆ ಕುಕ್ ಆಗಿಬಿಡುತ್ತೆ. ಅದನ್ನು ಜಾಸ್ತಿ ಬೇಗನೆ ಫ್ಲಿಪ್ ಮಾಡಿ ಈ ರೀತಿ. ಸೊ ತಿರುವಾಕಿ ಎರಡೂ ಕಡೆಯೂ ಈ ಥರ ಗೋಲ್ಡನ್ ಬ್ರೌನ್ ಬರೋ ಥರ ನಾವು ರೋಸ್ಟ್ ಮಾಡಬೇಕಾಗತ್ತೆ. ತುಂಬ ಜಾಸ್ತಿ ಕುಕ್ ಮಾಡೋದಕ್ಕೆ ಹೋಗಬೇಡಿ. ಹಸಿ ಇಟ್ಟೋಗೋವರೆಗೂ ಕುಕ್ ಮಾಡಿದರೆ ಸಾಕು, ಪ್ಯಾನ್ಕೇಕ್ ತುಂಬ ಫ್ಲಫಿಯಾಗಿ ಬರುತ್ತೆ. ಸೊ ಇದ್ರ ಮೇಲ್ಗಡೆ ನಾನಿವಾಗ ಬೆಣ್ಣೆ ಮತ್ತು ಜೇನುತುಪ್ಪನ ಹಾಕಿ ಸರ್ವ್ ಮಾಡ್ತೀನಿ. ಇದು ಇದೇ ರೀತಿಯೇ ತಿನ್ನೋದು, ತುಂಬ ರುಚಿಯಾಗಿರುತ್ತೆ. ನಿಮಗೆ ಬೇಕಿದ್ರೆ ಫ್ರೆಶ್ ಫ್ರೂಟ್ಸ್ ಕೂಡ ಸೈಡಲ್ಲಿ ಇಟ್ಕೋಬೋದು. ತುಂಬ ರುಚಿಯಾಗಿರೋವಂಥ ಡಿಲಿಷಿಯಸ್ ಆಗಿರೋವಂಥ ಪ್ಯಾನ್ಕೇಕ್ ರೆಸಿಪಿ ರೆಡಿ. ಸೊ ನೀವು ಒಂದ್ಸಲ ಟ್ರೈ ಮಾಡಿ ಹೇಗನ್ನಿಸ್ತು ಅಂತ ಹೇಳಿ. ನೋಡಿದ್ರಲ್ಲ ಯಾವ ರೀತಿ ಮಾಡೋದು ಅಂತ, ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗನ್ನಿಸ್ತು ಅಂತ ಹೇಳಿ. ಮೊನ್ನೆ ನಾನು ಸ್ನೋಫಾಲ್ ವಿಡಿಯೋ ಹಾಕಿದ್ದೆ, ಅದರಲ್ಲಿ ಎಷ್ಟೊಂದು ಕೆಲವು ಕ್ವಶನ್ ಕೇಳಿದ್ದೀರಾ, ಅದಕ್ಕೆ ಆನ್ಸರ್ ಮಾಡ್ತೀನಿ. ಇಲ್ಲಿ ಯಾವಾಗ್ಲೂ ಸ್ನೋ ಆಗೋದಕ್ಕೆ ಹೋಗಲ್ಲ, ವರ್ಷದಲ್ಲಿ ಒಂದು ವಾರ ಬಿಟ್ಟರೆ ಒಂದು 15 ದಿನ ಅಷ್ಟೇ ಸ್ನೋ ಆಗೋದು. ನನಗೆ ವಾಷಿಂಗ್ಟನ್ ಸ್ಟೇಟ್ ತುಂಬಾ ಇಷ್ಟ ಅದಕ್ಕೆ, ಯಾಕೆಂದ್ರೆ ಇಲ್ಲಿ ಒಂದು ವಾರ ಅಷ್ಟೇ ಸ್ನೋ ಆಗುತ್ತೆ, ಸ್ನೋ ಕೂಡ ನೋಡ್ಬೋದು, ಹಾಗೆ ಮಳೆ ಆಗ್ತಾ ಇರುತ್ತೆ, ಜೊತೆಗೆ ಚಳಿ ಕೂಡ ಇರುತ್ತೆ, ಹಾಗೆ ಬೇಸಿಗೆ ಕಾಲ ಕೂಡ ಇರುತ್ತೆ. ಅದು ಒಂದು ಅಡ್ವಾಂಟೇಜ್. ಇಲ್ಲಿ ಬೇರೆ ಸ್ಟೇಟಲ್ಲ ಹೋದ್ರೆ ನೀವು ಅಲ್ಲಿ ಒಂದು 6 ತಿಂಗಳು ಸ್ನೋ ಇರುತ್ತೆ, ಅಂದರೆ ಸ್ನೋ ಅಲ್ಲೇ ಲೈಫ್ ನಡೆಸ್ತಾ ಇರಬೇಕಾಗುತ್ತೆ. ಅರ್ಧ ವರ್ಷ ಅಷ್ಟು ಚಳಿಲು ಕೂಡ ಇರಬೇಕಾಗುತ್ತೆ. ಇಲ್ಲಿ ಅಟ್ಲೀಸ್ಟ್ ಒಂದು ವಾರ ಒಂದು 15 ದಿನ ಹೇಗೋ ಮ್ಯಾನೇಜ್ ಮಾಡ್ಕೋಬೋದು. ಹಾಗೆ ಸ್ನೋ ಕ್ಲೀನ್ ಮಾಡೋದು ಅಂತ ಅಂದರೆ, ಇವಾಗ ಮೊನ್ನೆ ಎಲ್ಲ ಆಗಿದ್ದು ಒಂಥರ ಪೌಡರ್ ಸ್ನೋ ಥರ, ಒಂದು ಫ್ರೆಶ್ ಸ್ನೋ ಥರ, ಒಂದು ಜಾನ್ಸನ್ಸ್ ಬೇಬೀಸ್ ಪೌಡರ್ ಇರುತ್ತಲ್ಲ ಆ ಥರ, ಒಂಥರ ಪುಡಿ ಪುಡಿಯಾಗಿ ಅಷ್ಟು ಫ್ರೆಶ್ ಆಗಿತ್ತು ಸ್ನೋ, ಆ ಥರ ಇತ್ತು. ಒಂದು 3-4 ದಿನಕ್ಕೆ ಫುಲ್ ಎಲ್ಲ ಕರ್ಗೋಗ್ಬಿಡ್ತು, ಆಲ್ಮೋಸ್ಟ್ 1 ಫೀಟ್ ಅಷ್ಟು ಸ್ನೋ ಆಗಿತ್ತು ಅದು. ಸೊ ನಾವೇನು ಕ್ಲೀನ್ ಮಾಡೋದಕ್ಕೆ ಹೋಗ್ಲಿಲ್ಲ. ಯೂಶ್ವಲಿ ಇಲ್ಲಿ ಕಮ್ಯುನಿಟಿಲಿ HOA ಅಂದ್ರೆ ಮೇಂಟೆನೆನ್ಸ್ ಅವ್ರು ಇರ್ತಾರಲ್ಲ, ಅವರು ರೋಡ್ ಎಲ್ಲ ಕ್ಲಿಯರ್ ಮಾಡ್ತಾರೆ. ಹಾಗೆ ಇನ್ ಕೆಲವು ಕಡೆ ಮೇನ್ ರೋಡ್ ಎಲ್ಲ ಯಾವ ರೀತಿ ಅಂದ್ರೆ ಸ್ವಲ್ಪ ಜಾಸ್ತಿ ವೆಹಿಕಲ್ ಎಲ್ಲ ಓಡಾಡಿ ಕ್ಲಿಯರ್ ಆಗಿರುತ್ತೆ, ಹಾಗೆ ಜಾಸ್ತಿ ಇದ್ರೆ ನಾರ್ಮಲ್ ಆಗಿ ಕ್ಲೀನ್ ಮಾಡ್ತಾರೆ. ನಾವು ಸ್ನೋ ಇರೋ ಟೈಮಲ್ಲಿ ಆಚೆ ಜಾಸ್ತಿ ಜನ ಯಾರು ಹೋಗೋದಕ್ಕೆ ಹೋಗಲ್ಲ, ತುಂಬ ಅಂಟಿಲ್ ತುಂಬ ಇಂಪಾರ್ಟೆಂಟ್. ಕಾರ್ಗೆ ಸ್ನೋ ಚೈನ್ ಹಾಕೊಂಡು ಇಲ್ಲಿ ಯಾವಾಗ್ಲೂ ಡ್ರೈವ್ ಮಾಡ್ತಾರೆ. ಅಂದರೆ ಇಲ್ಲಿ ಜಾಸ್ತಿ ಜನ ಏನು ಆ ಥರ ಏನು ರಿಸ್ಕ್ ತಗೊಳೋದಕ್ಕೆ ಹೋಗಲ್ಲ, ಯಾಕೆಂದರೆ ಇಲ್ಲಿ ಒಂದು ವಾರ ಇರುತ್ತೆ ಅಷ್ಟೇ ಅಲ್ವಾ. ಸೊ ಹಾಗಾಗಿ ಮ್ಯಾನೇಜ್ ಮಾಡ್ಕೊತಾರೆ. ಅದಕ್ಕೋಸ್ಕರನೇ ಸ್ನೋ ಇರೋ ಜಾಗದಲ್ಲಿ ಯಾವಾಗ್ಲೂ ಸ್ವಲ್ಪ ಜಾಸ್ತಿ ಫ್ರೋಜನ್ ಫುಡ್ಡು ಇಲ್ಲೆಲ್ಲ ತಿನ್ನಲೇಬೇಕಾಗುತ್ತೆ. ಕ್ಲೈಮೇಟ್ ಯಾವ ಥರ ಚೇಂಜ್ ಆಗ್ತಿರುತ್ತೋ ಹೇಳೋದಕ್ಕೆ ಹೋಗಲ್ಲ. ಅದಕ್ಕೆ ಇಲ್ಲೆಲ್ಲ ಸ್ವಲ್ಪ ಫ್ರೋಜನ್ ಐಟಮ್ನೆಲ್ಲ ತೊಗೊಂಡು ಇಟ್ಕೊಂಡಿರ್ತಾರೆ. ತುಂಬಾ ಚಳಿ ಇರುತ್ತೆ ಸ್ನೋ ಆದಾಗೆ ಅಂತಲ್ಲ, ನಾರ್ಮಲ್ ಆಗಿ ಇಲ್ಲಿ ವಿಂಟರ್ ಟೈಮಲ್ಲಂತೂ ತುಂಬಾ ಚಳಿ ಇರುತ್ತೆ. ನೋಡಿ, ನಾನಿವಾಗ ಸಂಜೆ ಆಗಿದೆ, ಇವಾಗ್ಲೂ ವಿಡಿಯೋ ಮಾಡ್ತಾ ಇದ್ದೀನಿ, ಅಂದರೆ ಸ್ವಲ್ಪ ಬೆಳಕಿದೆ, ಈ ಬೆಳಕಲ್ಲೇ ಮಾಡ್ತಾ ಇದ್ದೀನಿ. ಇನ್ನೇನು ಸಮ್ಮರ್ ಬಂದರೆ ನಂಗೆ ತುಂಬಾ ಒಂದು ಲಾಂಗ್ ಡೇ ಸಿಗುತ್ತೆ, ತುಂಬ ಹೊತ್ತು ಬೆಳಕಿರುತ್ತೆ, ಒಂದು 9 ಗಂಟೆ ತನಕ ಎಲ್ಲ ಬೆಳಕಿರುತ್ತೆ. ಆರಾಮಾಗಿ ಒಂದು 6-7 ಗಂಟೆ ತನಕ ನಾನು ವಿಡಿಯೋ ಮಾಡ್ಕೋಬೋದು ಸಂಜೆ ಆದ್ರೂ, ಆ ಥರ ಫುಲ್ ಬೆಳಕಿರುತ್ತೆ. ಈ ವಿಂಟರ್ ಟೈಮಲ್ಲಿ ಫುಲ್ ಒಂದು 3.5-4 ಗಂಟೆಗೆಲ್ಲ ಕತ್ಲಾಗ್ತಾ ಇರುತ್ತೆ. ಅದು ಒಂದು ನಾರ್ಮಲ್ ಆಗಿ ಇಲ್ಲಿ ವಿಂಟರಲ್ಲಿ ತುಂಬಾ ಚಳಿ ಇರುತ್ತೆ. ಮನೆ ಒಳಗಡೆ ಹೀಟರ್ ಅಂತೂ ಇಲ್ಲಿ ಆನ್ ಇರಲೇಬೇಕು, ಎಲ್ಲ ಕಡೆಯೂ ಹೀಟರ್ ಇದ್ದೇ ಇರುತ್ತೆ. ಹಾಗೆ ಫೈರ್ ಪ್ಲೇಸ್ ಕೂಡ ಇರುತ್ತೆ, ನಾನು ನಿಮ್ಗೆ ತೋರಿಸಿದ್ದೀನಿ ಅನಿಸುತ್ತೆ. ಫೈರ್ ಪ್ಲೇಸ್ ಅಂದರೆ
ನಾವು ನಾರ್ಮಲ್ ಆಗಿ ಇರಿ ತೋರಿಸ್ತೀನಿ ಅಂದ್ರೆ ಮನೆ ಒಳಗಡೆ ಕೂಡ ಹೀಟರ್ ಇದೆ ಫುಲ್ ಹೀಟ್ ನಾವು ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಹೀಟರ್ ಆನ್ ಮಾಡ್ಕೋಬಹುದು ಟೆಂಪರೇಚರ್ ಕಂಟ್ರೋಲ್ ಮಾಡ್ಬೋದು ಬಟ್ ಆದ್ರೆ ನಾವು ಲಿವಿಂಗ್ ಏರಿಯಾ ಸ್ವಲ್ಪ ದೊಡ್ಡದಾಗಿದೆ ಸಡನ್ ಆಗಿ ಬಂದ್ರೆ ನಮಗೆ ಎಕ್ಸ್ಟ್ರಾ ಕೆಲವೊಂದ್ಸಲ ಎಕ್ಸ್ಟ್ರಾ ಹೀಟರ್ ಬೇಕು ಅಂತ ಕೂಡ ಅನ್ಸೋದಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಎಸ್ಪೆಷಲಿ ನನಗೆ ಸ್ವಲ್ಪ ಜಾಸ್ತಿ ಬಿಸಿಯಾಗಿ ಬೆಚ್ಚಗಿರಬೇಕು ಅಂತ ಅನಿಸ್ತಾ ಇರುತ್ತೆ ಚಳಿಯಾಗಬೇಕಾದ್ರೆ ಎಲ್ಲ ಸೊ ಅದಕ್ಕೋಸ್ಕರ ಅಂತ ನಾವು ಇಲ್ಲಿ ಟಿವಿ ಯೂನಿಟ್ ಕೂಡ ಅಷ್ಟೇ ನಾನು ಚೂಸ್ ಮಾಡಬೇಕಾದ್ರೆ ಫೈರ್ ಪ್ಲೇಸ್ ಇರೋವಂಥದ್ದನ್ನೇ ಚೂಸ್ ಮಾಡಿದ್ದೀವಿ ನಮ್ಮನೆ ಸ್ವಲ್ಪ ದೊಡ್ಡದಾಗಿದೆ ಇದು 3 ಸ್ಟೋರಿ ಇರೋದ್ರಿಂದ ನಾವು ಹೀಟರ್ ಆನ್ ಮಾಡಿದ್ರೂ ಸ್ವಲ್ಪ ಹೀಟ್ ಆಗೋದಕ್ಕೆ ಟೈಮ್ ತೊಗೊಳುತ್ತೆ ಆವಾಗ ಚಳಿ ತಡ್ಕೊಳಕ್ಕಾಗಲಿಲ್ಲ ಅಂದರೆ ನಾನು ಇದನ್ನ ಎಲೆಕ್ಟ್ರಿಕ್ ಹೀಟರ್ ಆನ್ ಮಾಡ್ಕೊಂಡು ಬಂದು ಇಲ್ಲಿ ಕೂತ್ಕೊಂಡ್ಬಿಡ್ತೀನಿ ಹಾಗೆ ಇದು ಬಂದು ನನಗೆ ತುಂಬಾ ಇಷ್ಟ ನನಗೆ ಇದೇ ಕಲರಲ್ಲೇ ನಮ್ಗೆ ಬೇಕಿತ್ತು ಒಂಥರ ರೊಮ್ಯಾಂಟಿಕ್ ಆಗಿದೆ ಇದು ಫೈರ್ ಪ್ಲೇಸ್ ಆಕ್ಚುಲಿ ಮನೆ ತಗೋಬೇಕಾದ್ರೆ ಈ ಫೈರ್ ಪ್ಲೇಸ್ ಇಲ್ಲ ಅಂತ ಆಪ್ಷನ್ ಗೊತ್ತಾದ ತಕ್ಷಣ ನಾವು ಇದಕ್ಕೇನೆ ನಾವು ಟಿವಿ ಯೂನಿಟಲ್ಲಿ ಫೈರ್ ಪ್ಲೇಸ್ ತಗೊಳೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ ಹಾಗೆ ನಾವು ತಗೊಂಡಿರೋ ಫೈರ್ ಪ್ಲೇಸ್ ನಮಗೆ ಒಂಥರ ರೈಟ್ ಸೈಜಲ್ಲಿ ಸೆಟ್ ಆಗಿದೆ ಇಲ್ಲಿ ಸ್ಪೀಕರ್ ಕೂಡ ಇದು ಒಳಗಡೆ ಕರೆಕ್ಟಾಗಿ ಇಲ್ಲಿ ಫಿಟ್ ಆಗಿದೆ ಕೂಡ ಹಾಗೆ ಇದು ಟಿವಿ ಕೂಡ ನಾವು ಒಂದು ಅಂಟಿಲ್ 70 ಇಂಚ್ ಅಲ್ಲಿವರೆಗೂ 75 ಇಂಚ್ ತನಕ ಇಡ್ಬೋದು ಅಷ್ಟು ದೊಡ್ಡದಾಗಿದೆ ಡ್ರಾಯರ್ ಕೂಡ ಇದೆ ಹಾಗೆ ಇಲ್ಲಿ ಸೈಡ್ ಡಿಸೈನ್ ಎಲ್ಲ ತುಂಬಾನೇ ಚೆನ್ನಾಗಿದೆ ತುಂಬಾನೇ ಹುಡ್ಕಾಡಿದ್ದೀನಿ ನಾನು ಆಲ್ಮೋಸ್ಟ್ ಒಂದು 10-15 ಫರ್ನಿಚರ್ಸ್ ಶಾಪ್ ಎಲ್ಲ ಹೋಗಿ ಅಲ್ಲಿರೋ ಪ್ರತಿಯೊಂದೂ ನಾನು ಈ ತರ ಫೈರ್ ಪ್ಲೇಸ್ ಇರೋ ಟಿವಿ ಸ್ಟ್ಯಾಂಡ್ ಎಲ್ಲ ನೋಡಿ ಅಮೆಝಾನ್ ಅಲ್ಲೆಲ್ಲ ಚೆಕ್ ಮಾಡಿ ಬೇರೆ ವೆಬ್ಸೈಟ್ ಅಲ್ಲೆಲ್ಲ ಚೆಕ್ ಮಾಡಿ ಲಾಸ್ಟ್ ಗೆ ನಾನು ಇದನ್ನ ಫೈನಲ್ ಮಾಡಿದ್ದು ಇದು ಬಂದು ನನ್ನ ಫ್ಲೋರ್ ಗೆ ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಕೂಡ ಹಾಗೆ ಫಿಕ್ಸ್ ಮಾಡ್ದಂಗೆನೆ ಇದೆ ಇದು ಹಾಗೆ ಇದು ಪರ್ಫಾರ್ಮೆನ್ಸ್ ತುಂಬಾನೇ ಚೆನ್ನಾಗಿದೆ ನೀವು ನೋಡ್ಬೋದು ಗ್ಲಾಸ್ ಸೈಜ್ ಕೂಡ ಇದು ಕರೆಕ್ಟ್ ಆಗಿದೆ ಹಾಗೆ ಇಲ್ಲಿ ಹೀಟರ್ ಕೂಡ ಅಷ್ಟೇ ಗೊತ್ತಾಗೋದಿಲ್ಲ ಆ ತರ ಇಲ್ಲಿಂದ ಹೀಟ್ ಬರುತ್ತೆ ಅದು ಇಲ್ಲಿಂದ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ ಇಲ್ಲೊಂದು ಹೋಲ್ ಇದೆ ಹಾಗೆ ಇದು ಕೂಡ ನಾವು ಯಾವ ರೀತಿ ಬೇಕೋ ಆ ತರ ಒಂದು ಲೈಟ್ ಆಗಿರ್ಬೋದು ಹಾಗೆ ಎಷ್ಟು ಬೇಕೋ ಅಷ್ಟು ಟೆಂಪರೇಚರ್ ಅಲ್ಲಿ ನಾನು ಸೆಟ್ ಮಾಡ್ಕೋಬಹುದು ಹಾಗೆ ಲೈಟ್ ಕೂಡ ಅಷ್ಟೇ ನಾನು ಎಷ್ಟು ಬೇಕೋ ಅಷ್ಟು ಬ್ರೈಟ್ನೆಸ್ ಆಗಿರ್ಬೋದು ಹಾಗೆ ಕಲರ್ ಆಗಿರ್ಬೋದು ಎಲ್ಲಾನೂ ನಾನು ಚೇಂಜ್ ಮಾಡ್ಕೋಬಹುದು ಹಾಗೆ ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ದು ನೀವು ಕೂಡ ಎಲೆಕ್ಟ್ರಿಕ್ ಫೈರ್ ಪ್ಲೇಸ್ ತಗೋಬೇಕು ಅಂತ ಅಂದ್ರೆ ಇವಾಗ ಕಾಸ್ಕೋದಲ್ಲೆಲ್ಲ ಡೀಲ್ ನಡೀತಾ ಇದೆ ಅಂದ್ರೆ $500 ಫೈರ್ ಪ್ಲೇಸ್ ನ $300-$350 ಕೊಡ್ತಾ ಇದ್ದಾರೆ ಇವಾಗ ಒಂದೊಳ್ಳೆ ಬೆಸ್ಟ್ ಡೀಲ್ ಅದು ನೀವು ಕೂಡ ತಗೋಬಹುದು ಆದ್ರೆ ನಿಮ್ಗೆ ಇದೇ ತರ ಬೇಕು ಅಂತಂದ್ರೆ ಇದಕ್ಕೆ ನಾನು ಒಂದು $1,350 ಏನೋ ಪೇ ಮಾಡಿದ್ದೀನಿ ಅಂದ್ರೆ $1,200 ಬಂದು ಇದು ಟಿವಿ ಸ್ಟ್ಯಾಂಡ್ ಹಾಗೆ $150 ಬಂದು ಇದಕ್ಕೆ ಪ್ರೊಟೆಕ್ಷನ್ ಪ್ಲಾನ್ ಅಂದ್ರೆ ಮನೇಲಿ ಏನಾದ್ರೂ ಮಕ್ಕಳು ಬಂದ್ರೆ ಅಥವಾ ನಾವೇನಾದ್ರೂ ಮಿಸ್ ಆಗಿ ಗ್ಲಾಸ್ ಏನಾದ್ರೂ ಸ್ಕ್ರಾಚ್ ಮಾಡಿದ್ರೆ ಏನಾದ್ರೂ ಪ್ರಾಬ್ಲಮ್ ಬಂದ್ರೆ ಸೊ ಪ್ರೊಟೆಕ್ಷನ್ ಪ್ಲಾನ್ ಅಲ್ಲಿ ಕವರ್ ಆಗುತ್ತೆ ಸೊ ಟೋಟಲ್ ಆಗಿ ಇದಕ್ಕೆ ನಾನು $1,350 ಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಂಗೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೆ ಇನ್ನೂ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈಗಲೇ ಹೋಗಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ತುಂಬಾನೇ ಥ್ಯಾಂಕ್ಸ್ ನಾನು ಈ ವಿಡಿಯೋನ ನೀವೆಲ್ಲರೂ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ಲವ್ ಯು ಗೈಸ್ ಬಾಯ್ ಬಾಯ್